ಹೆಬ್ಬಾಗಲು ಟೌನ್ನಲ್ಲಿ ಇವತ್ತಿನ ದಿವಸ ಇಂದಿರಾ ಕ್ಯಾಂಟೀನ್ ಸ್ಥಾಪನೆ ಮಾಡೋದಕ್ಕೆ ಶಂಕುಸ್ಥಾಪನೆ ನೆರವೇರಿದೆ. ಅದಕ್ಕೆ ಗಣ್ಯಾತ ಗಣ್ಯರು ಎಲ್ಲ ಕರೆದಿದ್ದೀವಿ, ಟಿ ಪಿ ಎಸ್ ಮೆಂಬರ್ಸು, ಡೆಪ್ಯೂಟಿ ಮೆಂಬರ್ಸು, ಇತರೆ ಮುಖಂಡರುಗಳನ್ನೆಲ್ಲ ಕರೆದಿದ್ದೀವಿ. ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರು, ನಮ್ಮ ಗಂಗರೆಡ್ಡಿಯವರು, ಪಿಲ್ಲಡ್ಡಿ ಬ್ಯಾಂಕ್ ಅಧ್ಯಕ್ಷರು, ಆಮೇಲೆ ನಮ್ಮ ಶ್ರೀರಾಮಣ್ಣವರು, ನಮ್ಮ ರಘುಪತಿಯವರು, ಮುರಳಿ ಅಧ್ಯಕ್ಷರು, ಸೊ ಭಾಳ ಸಂತೋಷದಿಂದ ಭಾಗವಹಿಸ್ತಾರೆ. ಇದು ಶುಭ ಸೂಚನೆ ಅಂದರೆ ಇದು ಸಕ್ಸಸ್ ಆಗುತ್ತೆ, ಜನಗಳು ಇದನ್ನ ಉಪಯೋಗಿಸ್ಕೊತಾರೆ ಅಂತ. ಅದು ಇದರಲ್ಲಿ ಏನಪ್ಪ ನಮಗೆ ಜನರಿಗೆ ಅನುಕೂಲತೆ ಅಂದರೆ, ಬೆಳಿಗ್ಗೆ ತಿಂಡಿಗೆ ಬರೀ ಕೇವಲ 5 ರೂಪಾಯಿಗೆ ತಿಂಡಿ ಸಿಗುತ್ತೆ. ಒಂದು 500 ಜನದಷ್ಟು ಅಷ್ಟು ಜನ ಊಟ ಮಾಡ್ಬೋದು, ತಿಂಡಿ ತಿನ್ಬೋದು, ಅಷ್ಟು ಪ್ರಾವಿಷನ್ ಇದೆ. ಮಧ್ಯಾಹ್ನ ಊಟಕ್ಕೂ ಅಷ್ಟೇ, 10 ರೂಪಾಯಿ, ಕೇವಲ 10 ರೂಪಾಯಿಗೆ ಊಟ ಸಿಗುತ್ತೆ, ಹೊಟ್ಟೆ ತುಂಬ ಊಟ ಮಾಡ್ಬೋದು, ಅದು 500 ಜನಕ್ಕೆ. ಮತ್ತು ರಾತ್ರಿ ಡಿನ್ನರ್ಗೂ, ರಾತ್ರಿ ಊಟಕ್ಕೂ 10 ರೂಪಾಯಿ, ಅಲ್ಲ 500 ಜನ ಅಂದರೆ ಒಂದು ದಿವಸಕ್ಕೆ 1500 ಜನ ಇಲ್ಲಿ ಊಟ ಮಾಡೋ ಅವಕಾಶ ಇದೆ. ಇದು ಸರ್ಕಾರದ ಒಂದು ಕೊಡುಗೆ, ನಮ್ಮ ಸಿದ್ದರಾಮಯ್ಯನವರು ಮಾಡಿದ ಕೊಡುಗೆ. ಅವ್ರನ್ನ ಯಾರೇ ಆಗಲಿ, ಬಡವರಾಗಲಿ, ಮಧ್ಯಮ ವರ್ಗದಾಗಲಿ, ಇದನ್ನ ಸದುಪಯೋಗ ಪಡಿಸ್ಕೊಬೋದು. ಈವನ್ ಆಫೀಸರ್ಗಳು ಬೆಂಗಳೂರಲ್ಲಿ ಈ ಕ್ಯಾಂಟೀನ್ ಊಟ ಮಾಡ್ತಾರೆ. ಸುತ್ತಮುತ್ತ ಆಫೀಸ್ ಇದೆ, ಇದು ಆವರಣ ಯಾವುದು, ಜಿಲ್ಲಾ ಪಂಚಾಯತಿ ಆಫೀಸು, ಸುತ್ತಮುತ್ತ ಬಸ್ ಸ್ಟ್ಯಾಂಡ್ ಇದೆ, ತಾಲೂಕು ಆಫೀಸ್ ಇದೆ, ತಾಲೂಕು ಪಂಚಾಯತ್ ಕಚೇರಿ ಇದೆ, ಪಿ ಎಲ್ ಡಿ ಬ್ಯಾಂಕ್ ಇದೆ. ಆ ಉದ್ದೇಶದಿಂದ ಈ ಜಾಗನ ಸೆಲೆಕ್ಟ್ ಮಾಡಿ ತಡವಾದ್ರೂ ಒಳ್ಳೆ ಜಾಗ ನಮಗೆ ಸಿಕ್ಕಿದೆ, ಲಭ್ಯವಾಗಿದೆ. ಇದು ಪಿ ಡಬ್ಲ್ಯೂ ಸಿ ಜಾಗ, ನಮಗೆ ಇದನ್ನು ಎನ್ ಓ ಸಿ ಸಿಕ್ಕಿದೆ. ಸೊ ಇಲ್ಲಿ ಸ್ಥಾಪನೆ ಮಾಡಿದ್ರೆ ಭಾಳ ಜನಕ್ಕೆ ಉಪಯೋಗ ಆಗುತ್ತೆ. ನಡ್ಕೊಂಬರ್ಬೋದು, ಏನು ವೆಹಿಕಲ್ ಏನು ಬರಬೇಕಾಗಿಲ್ಲ, ಬಸ್ ಸ್ಟ್ಯಾಂಡ್ ಬರೋರು ಬರ್ಬೋದು, ಆಫೀಸ್ ಬರೋ, ಸುತ್ತಲೂ ಆಫೀಸಲ್ಲಿದ್ದಾವೆ. ಈ ಥರ ಜಾಗ ಅಂತೂ ಸಿಕ್ಕಿದ್ದು ನಮ್ಮ ಅದೃಷ್ಟ ಅನಿಸುತ್ತೆ. ಜನಗಳಿಂದ ಸದುಪಯೋಗ ಪಡಿಸ್ಕೊಳ್ಳಿ, ಆಮೇಲೆ ಕ್ಯಾಂಟೀನ್ ಸ್ವಚ್ಛತೆ ಕಾಪಾಡಬೇಕು ಅಂದ್ಬಿಟ್ಟು ನಾನು ಕಮಿಷನರ್ ಹತ್ರ ಹೇಳ್ಕೊಳ್ಕೊತೀನಿ. ಆಗಾಗ ಬಂದು ಕಮಿಷನರ್ನ ಉಸ್ತುವಾರಿ ವಹಿಸ್ಬೇಕು. ನಮ್ಮ ಇವರು ಮುನ್ಸಿಪಾಲ್ಟಿ ಅಧ್ಯಕ್ಷರು ಮುರಳಿಯವರು ಅಷ್ಟೇ ಸರ್ಪ್ರೈಸ್ ಯೂನಿಟ್ ಕೊಟ್ಟು ಆಗಾಗ ಅದನ್ನು ಟೇಸ್ಟ್ ನೋಡಿ, ಸ್ವಚ್ಛವಾಗಿದೆಯಾ, ಚೆನ್ನಾಗಿದೆಯಾ, ಟೇಸ್ಟಿಯಾಗಿದೆಯಾ ಅನ್ನೋದನ್ನು ಅದನ್ನು ನಿಖರವಾಗಿ ಪತ್ತೆ ಹಚ್ಚಿ ಏನೋ ನ್ಯೂನತೆ ಕಂಡು ಬಂದಲ್ಲಿ ನಮ್ಮ ಗಮನಕ್ಕೆ ತಂದರೆ ಶಾಸಕರಾಗಿ ನಾನು ಬಂದು ಊಟ ಮಾಡೋ ಜೊತೆಯಲ್ಲಿ ಸರಿ ಮಾಡಿ ಒಳ್ಳೆ ಊಟ ಕೊಟ್ಟು ಜನಗಳಿಗೆ ಅನುಕೂಲ ಮಾಡಿಕೊಡೋಣ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೆ. ಈಗ ಇವತ್ತು ಶಂಕುಸ್ಥಾಪನೆ ಆಗಿದೆ. ಅವರೆಲ್ಲ ಪ್ರೀ ಕ್ಯಾಸ್ಟ್ ಬಿಲ್ಡಿಂಗ್ ಮಾಡೋದು, ರೆಡಿ ಇರುತ್ತೆ, ಬಂದು ಜೋಡಿಸೋದು ಅಷ್ಟೇ, ಜೋಡಣೆ. ಮನಸ್ಸು ಮಾಡಿದ್ರೆ ಅವರು ಒಂದು ತಿಂಗಳಲ್ಲಿ ಮಾಡ್ಬೋದು, ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ವಾರ ಹೆಚ್ಚು ಕಡಿಮೆಯಲ್ಲಿ ಉದ್ಘಾಟನೆ ಆಗುತ್ತೆ. ಜನವರಿ ಡಿಸೆಂಬರ್ ಮುಗಿದ್ರೆ ಜನವರಿ ಮೊದಲನೇ ವಾರದಲ್ಲ, ಎರಡನೇ ವಾರದಲ್ಲ ಇದನ್ನು ಉದ್ಘಾಟನೆ ನಾವು ಸಂಕ್ರಾಂತಿ ಒಳಗಡೆ ಮಾಡಂತೂ ಮಾಡೇ ಮಾಡ್ತೀವಿ, ಅದರಲ್ಲೇನು ಅನುಮಾನ ಇಲ್ಲ. 50 ಅಡಿಗೆ 50 ಅಡಿ ಜಾಗ ನಮಗೆ ದೊರಕಿರೋದು ಅಷ್ಟೇ, ಸ್ಟ್ಯಾಂಡರ್ಡ್ ಡ್ರಾಯಿಂಗ್ಸ್ ಅಪ್ರೂವ್ ಡ್ರಾಯಿಂಗ್ಸ್ ಬೇಕಾಗಿರೋದು ಅಷ್ಟೇ. 50 ಅಡಿ 50 ಅಡಿಯಲ್ಲಿ ನಮ್ಗೆ ಸಾಕಷ್ಟು ಜಾಗ, ಸ್ಕ್ಯಾಟ್ರಿಂಗೆ, ಆಮೇಲೆ ಊಟ ಮಾಡೋದಕ್ಕೆ ಸ್ಥಳ ಎಲ್ಲನೂ ಇದೆ. ಸುವರ್ಣಪುಷ್ಪದಕ್ಷಿಣಾಂತಪ್ಪಯ್ಯಾವೇ ಸರ್ವಮಂಗಳವಾಪ್ತೇ ಸಿದ್ಧತ್ತಮ್ಮ ಕರ್ಪೂರ ಮಂಗಳ ನೈರಾಜನಂಕರಿಷ್ಯೇ ವಾಸ್ತುವರ್ಣಾಭ್ಯಾ ನಮಃ ಭೂ ಮಹಾರ್ಥ ದೇವತಾಭ್ಯೋರ್ಮ ಕರ್ಪೂರ ನೈರಾಜನಂಕರಿಷ್ಯೇ ಓಂ ಶ್ರಿಯ ಕಾಂತಾಯ ಕಲ್ಯಾಣಿ ಲಕ್ಷ್ಮೀಶೋ ಭವನ ತ್ರಯೋ ನಿವಿಸತೋ ದೇವಾನ್ ಮನಸ್ಸೋಲಗಾನ ಸಮತ್ತಾತಂ ಕರುಣಾನಿರೇ ಕರುಣಯ ಮಾರ್ತಾಂಡವಂ ಜಯತ್ರಯೋ ಕೌಸಲ್ಯಾನಿ ಜಗತ್ಪದಂ ಭವತ್ಪದೇ ಜನ್ಮನ್ಯಸಾಧಾರಣೇ ಯಾತಸ್ತ್ರೇರ ಕುನಾಯಕಸ್ತು ಜನನಂ ಧೇಯಾದಿಕಂ ಮಂಗಳಂ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಶ್ರೀರಾಮಂ ಜನಕಾತ್ಮಜಂ ಸುರಗರಂ ವೃತ್ತಮ್ಮಕಂ ಬ್ರಾಹ್ಮಕೇ ಗೋಭ್ಯಾ ಮಂಜರೆ ಮಂಜರೆ ತವರತಾಹ ಪೋಷ ಮುಕ್ತಾಪದೇ ನಾನಾರತ್ನ ವಿರಾಜಮಾನಕಂ ಧಾನ್ಯಕಂ ಸಾಗರಾತ್ ಸೀತಾರಾಮ್ ಯಾತ್ರಾ ಸಮಯ
ಕುಟುಂಬಿಣೇಂ ಸರಸಜಾಂ ವಂದೇ ಮುಕುಂದ ಪ್ರಿಯಾಂ ಸಿದ್ಧಲಕ್ಷ್ಮೇರ್ ಮೋಕ್ಷ ಲಕ್ಷ್ಮೇಂಜಯ ಲಕ್ಷ್ಮೇ ಸರಸ್ವತೇ ಶ್ರೀ ಲಕ್ಷ್ಮೀ ವರ ಲಕ್ಷ್ಮೀಶ್ಚ ಪ್ರಸನ್ನ ಭವ ಸರ್ವದ ವರಾಂಕುಶೋಪಾಶಮದೇ ಮುದ್ರಾರ್ಕನೈರ್ ವಹಂದೇ ಕಮಲಾಸನಸ್ತಾಂ ಬಾಲಾರ್ಕೋಟಿ ಪ್ರತಿಪಾತ ನೇತ್ರಾಂ ಜಗದೇಶ್ವರಂತಾಂ ತದೇವ ಲಗ್ನಂ ಸುಜರಂತ ದೇವ ತಾರಾ ಪರಂ ಚಂದ್ರ ಫಲಂತ ದೇವ ವಿದ್ಯಾ ಫಲಂ ದೈವ ಫಲಂತ ದೇವ ಲಕ್ಷ್ಮೀ ಪದೇ ತೇಂಗ್ರಿ ಯಗಸ್ಪರಾಮೇ ಧ್ರುವಂತೇ ರಾಜ ಹರಣೋ ಧ್ರುವಂ ದೇವೋ ಬೃಹಸ್ಪತೇ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಧ್ರುವಂ ಆಪ್ಯಾಯ ಸ್ವಹಮೇ ತದೇ ವಿಶ್ವದಸ್ವ ವೃಷ್ಟಿಯಂ ಇಲ್ಲಡಿ ಸರ್ ಸೋಮೋ ಹತ್ರ ವೇದಂ ಸರ್ವಿಶ್ವಾನ್ ವೇಷಜ ಅಗ್ನಿಂತ ವಿಶ್ವಶಂ ಮಹಾಪಶ್ಚ ವಿಶ್ವೇ ಸಜೇಹ ಸೌರೇರ್ವಿ ಮಾಯ ಸಲ್ಲಾದ ತಕ್ಷೇಕ ಪದೇ ದಿಪದೇ ಸಾ ಚತುಷ್ಪದೇ ಅಷ್ಟಾಪದೇ ನೌಪದೇ ಬಹುಪದೇ ಸಹಸ್ರ ಅಕ್ಷರ ಪ್ರಮೇಯ ಸ್ವಲ್ಪ ಹಿಂದೆ ಸ್ವಲ್ಪ ಮುಂದೆ ಬನ್ನಿ ಸರ್ ಸರ್ ಸ್ವಲ್ಪ ಹಿಂದೆ ಸರ್ ಸರ್ ಒಂದ್ ನಿಮಿಷ ಹಾಗೆ ಇರಿ ಸರ್ ಇನ್ ಸ್ವಲ್ಪ ಹಿಂದೆ ಹೋಗಿ ಸರ್ ನೀವು ಸ್ವಲ್ಪ ಮುಂದೆ ಬನ್ನಿ ಸರ್ ಸರ್ ಒಂದ್ ನಿಮಿಷ ಮುಂದೆ ಕಳಿಸಿ ಸರ್ ಸಾಹೇಬ್ರು ಮುಂದೆ ಕಳಿಸಿ ಎಂಎಲ್ಎ ಅವರು ತಹಸೀಲ್ದಾರ್ ಕಳಿಸಿ ಸ್ವಲ್ಪ ಹಿಂದೆ ಸರ್ ಇಲ್ಲಿ ಸರ್ ಸರ್ ಈ ಕಡೆ ಸರ್ ಸುಪ್ರತಿಷ್ಠಿತ ಮಸ್ತೋ ಶುಲ್ಯ ಶಂಕುಸ್ಥಾಪನ ಮುಹೂರ್ತ ಸುಮಹೂರ್ತ ದಿಸ್ತನೆ ಪಿಲ್ಲರ್ ಮೇಡಮ್ ಇಲ್ಲಿ ನೋಡಿ ಮೇಡಮ್ ಮೇಡಮ್ ಈ ಕಡೆ ಮೇಡಮ್ ತಲೆ ಮೇಲೆ ಸ್ವಾಯುಶ್ಚ ಭಾರೋಗ್ಯಮಾನ ಮಹೀಯತೆ ಧಾನ್ಯಂ ಧನಂ ಪಶುಂ ಬಹು ಕೀರ್ತಿ ಲಾಭಂ ಶತ ಸಂವತ್ಸರಂ ದೀರ್ಘಾಯುಃ ಸ್ವಾಮಿಗಳು ಹಾಕ್ಬೋದಲ್ಲ ಸ್ವಾಮಿಗಳು ಮಹಾಲಕ್ಷ್ಮೀ ಮಹೇಶ್ವರೇಶ್ವರೇಶ್ವರ್ಯ ಮೇಡಮ್.